ಜಿಲ್ಲೆಯ ಆರೋಗ್ಯ ಅಧಿಕಾರಿಗಳು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ, ಅವ್ರ ಜೊತೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಏನಾಗಿದೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಒಂದು ಹಬ್ಬಗಳ ನಡುವೆ, ಸಾಲು ಸಾಲು ಹಬ್ಬಗಳ ನಡುವೆ ಒಂದು ಆರೋಗ್ಯ ಇಲಾಖೆ ಅಚ್ಚರಿಯ ಮಾಹಿತಿಯನ್ನು ಹೊರಹಾಕಿದೆ. 500 ಜನರಲ್ಲಿ, ಅದು ಕೂಡ 2 ಡೋಸ್ ವ್ಯಾಕ್ಸಿನೇಷನ್ ಪಡೆದಂತಹ 500 ಜನರಲ್ಲಿ ಇದೀಗ ಮತ್ತೆ ಕಿಲ್ಲರ್ ಕೊರೋನಾ ಏನು ಪಾಸಿಟಿವ್ ಆಗಿರುವಂತ ಒಂದು ರೀತಿಯಲ್ಲಿ ಆಘಾತ ಮತ್ತು ಆತಂಕ ಏನಾಗಿದೆ ಸರ್? ಅಲ್ಲ, ಇದು ನೋಡಿ, ಈಗ ಈ ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಕೊರೋನಾದ ವಿರುದ್ಧ ಒಂದು ರೋಗ ನಿರೋಧಕ, ಮೊದಲನೇ ಡೋಸ್ ಮತ್ತೆ ಅದಕ್ಕೆ ಅದರ ನಂತರ ಒಂದು ಡ್ಯೂರೇಷನ್ ಡಿಫರೆನ್ಸ್ ಇಟ್ಟುಕೊಂಡು ಎರಡನೇ ಡೋಸ್ ಅನ್ನು ತಗೊಳ್ತೇವೆ. ಕೋವ್ಯಾಕ್ಸಿನ್ ಆದ್ರೆ 28 ದಿನದ ನಂತರ, ಮತ್ತೆ ಕೋವಿಶೀಲ್ಡ್ ಆದ್ರೆ 84 ದಿನದ ನಂತರ ಕೊಡುವಂತದ್ದು. ಸೊ 2 ಡೋಸ್ ವ್ಯಾಕ್ಸಿನ್ ತಗೊಂಡ ಮೇಲೆ ವ್ಯಕ್ತಿಗೆ ರೋಗ ನಿರೋಧಕ ಶಕ್ತಿ ಉತ್ಪನ್ನ ಆಗ್ತದೆ. ಆದ್ರೆ ಕೊರೋನಾ ಸೋಂಕಿನಿಂದ ನಾವು ಇದರಲ್ಲಿ ತಪ್ಪಿಸಿಕೊಳ್ಳಲಿಕ್ಕೆ ಆಗೋದು ಯಾರಿಗೂ ಆಗ್ಬಹುದು. ಆದ್ರೆ ಸೋಂಕು ಒಂದು ಕಾಯಿಲೆಯಾಗಿ ಪರಿವರ್ತನೆ ಆಗುವಂತದ್ದು, ಮತ್ತೆ ಅದರಿಂದ ಅದು ರೋಗ ತೀವ್ರ ಉಲ್ಬಣಕ್ಕೆ ಹೋಗುವಂತದನ್ನು ಇದರಲ್ಲಿ ಖಂಡಿತವಾಗಿ ತಡೆಗಟ್ಟಬಹುದು. ನಾವು ಈಗಾಗಲೇ ಹೇಳಿದಾಗೆ ಇದು ಎಲ್ಲಾ ಕಡೆಗಳಲ್ಲೂ ಎಲ್ಲೆಲ್ಲಿ ವ್ಯಾಕ್ಸಿನೇಷನ್ ಆಗಿದೆ, ವ್ಯಾಕ್ಸಿನೇಷನ್ ಆದವರಲ್ಲಿ 2 ವ್ಯಾಕ್ಸಿನೇಷನ್ ಆದವರಲ್ಲಿ ಪಾಸಿಟಿವ್ ಬಂದಂತ ಪ್ರಕರಣಗಳಿದೆ. ಆದ್ರೆ ಯಾರಲ್ಲೂ ಕೂಡ ಅದು ತೀವ್ರ ಉಲ್ಬಣ ಅವಸ್ಥೆಗೆ ಹೋಗ್ಲಿಲ್ಲ. ನಾವು ರೋಗಕ್ಕೆ ವಿರುದ್ಧವಾಗಿ ತೆಗೆದುಕೊಳ್ಳುವಂತ ಯಾವುದೇ ವ್ಯಾಕ್ಸಿನ್, ಅದು ಕೊರೋನಾ ವ್ಯಾಕ್ಸಿನ್ ಅಂತಲ್ಲ, ಕೋವಿಡ್ ವ್ಯಾಕ್ಸಿನ್ ಅಂತಲ್ಲ, ನಾವು ತೆಗೆದುಕೊಳ್ಳುವಂತ ಯಾವುದೇ ವ್ಯಾಕ್ಸಿನ್ ಇಂದ ನಮ್ಗೆ ಸೋಂಕು ತಗಲಿದ್ರು ಕೂಡ ಅದು ತೀವ್ರ ತರದ ಹಂತಕ್ಕೆ ಹೋಗುದಿಲ್ಲ, ಅದನ್ನು ತಡೆಗಟ್ಟಲಿಕ್ಕೆ. ಮತ್ತೆ ನೀವು ಈಗ ಹೇಳಿದ್ರಿ 500ಕ್ಕಿಂತಲೂ ಹೆಚ್ಚು ಮಂದಿ, ಅದು ದಕ್ಷಿಣ ಕನ್ನಡದ ಜಿಲ್ಲೆಗೂ ಫಿಗರ್ ಏನಂತ ಗೊತ್ತಿಲ್ಲ ನನಗೆ ನೀವು ಹೇಳಿರುವಂತದ್ದು. ಆದ್ರೆ ನಮ್ಮಲ್ಲಿ ಸುಮಾರು 13.5 ಲಕ್ಷ ಜನರಿಗೆ ಫಸ್ಟ್ ಡೋಸ್ ಆಗಿದೆ. 2 ಡೋಸ್ ಆದವರು ಸುಮಾರು ನಾವೇನು 3.5 ಲಕ್ಷದಷ್ಟು, 4 ಲಕ್ಷದಷ್ಟು ನಮ್ಮಲ್ಲಿ ವ್ಯಾಕ್ಸಿನೇಷನ್ ಆದವರು ಇದ್ದಾರೆ, 2 ಡೋಸ್ ಆದವರು ಕೂಡ ಇದ್ದಾರೆ. ಸೊ ಇವರಲ್ಲಿ ನಾವು 2 ಡೋಸ್ ಆದವರಲ್ಲಿ ನೋಡುವಾಗ ನಮ್ಗೆ ವ್ಯಾಕ್ಸಿನೇಷನ್ ಆದವರಲ್ಲಿ ಪಾಸಿಟಿವ್ ಬಂದವರ ಸಂಖ್ಯೆ ಬಹಳ ಕಡಿಮೆ ಇದೆ ಒಂದು. ಎರಡನೇದು, ವ್ಯಾಕ್ಸಿನೇಷನ್ ಆದವರಲ್ಲಿ ಮರಣ ಆಗಿರುವಂತವರು ಯಾರು ಇಲ್ಲ. ಸೊ ರೋಗ ತೀವ್ರತನೆಗೆ ಹೋಗಿಲ್ಲ. ಸೊ ಯಾರು ಜನರು ಆತಂಕ ಪಡಬೇಕಾಗಿಲ್ಲ. ನಾವು ವ್ಯಾಕ್ಸಿನೇಷನ್ ತಗೊಳ್ಳೋದು ಪ್ರತಿಯೊಬ್ಬರದು ಅತ್ಯಗತ್ಯ ಇಂದಿನ ಸಂದರ್ಭದಲ್ಲಿ. ಸೋಂಕಿನಿಂದ ನಾವು ರಕ್ಷಣೆಯನ್ನು ಪಡೀಲಿಕ್ಕೆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಪಡೆದುಕೊಳ್ತೇವೆ. ನಂತರ ಸೋಂಕು ತೀವ್ರತರಕ್ಕೆ ಉಲ್ಬಣ ಅವಸ್ಥೆಗೆ ಹೋಗೋದನ್ನು ತಡೆಗಟ್ಟಲಿಕ್ಕೆ ಈ ವ್ಯಾಕ್ಸಿನ್ 100% ಸಹಕಾರಿ ಆಗ್ತದೆ. ಸೊ ಅದರಿಂದಾಗಿ ಎರಡನೇ ಡೋಸ್ ತಗೊಂಡ್ರು ನಮ್ಗೆ ಸೋಂಕು ಬಂದವರು ಕೆಲವರು ಇದ್ದಾರೆ ಅಂತ ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. ಎಲ್ಲರೂ ವ್ಯಾಕ್ಸಿನ್ ಅನ್ನು ತಗೊಳ್ಬೇಕು. ಓಕೆ ಓಕೆ, ಥ್ಯಾಂಕ್ ಯು ಸರ್. ಓಕೆ ಓಕೆ ಸರಿ.